ಓಕೆ. ಹಲೋ, ಗುಡ್ ಈವ್ನಿಂಗ್. ಸೊ ಇದು ಬೈಪ್ಯಾಪ್ ಮಷಿನ್. ಓಕೆ, ಸೊ ಬೈಪ್ಯಾಪ್ ಮಷಿನ್ ಸ್ಟಾರ್ಟ್ ಮಾಡೋದು ಹೇಗೆ ಅಂತ ಇವತ್ತಿಂದ ಒಂದು ಸಣ್ಣ ಡಿಸ್ಕಷನ್. ಓಕೆ, ಫಸ್ಟ್ ಥಿಂಗ್ ಏನಂದರೆ, ಈ ಬೈಪ್ಯಾಪ್ ಕಿಟ್ಟಲ್ಲಿ ಏನೇನಿರುತ್ತೆ ಅದನ್ನು ನೋಡಬಹುದು. ಇದೇನಂದರೆ ಬ್ರೀತಿಂಗ್ ಟ್ಯೂಬ್. ಇದು ಇದೇನಂದರೆ ಒನ್ ಎಂಡ್ ಮಷಿನ್ಗೆ ಇರುತ್ತೆ, ಇನ್ನೊಂದು ಎಂಡು ಪೇಷಂಟ್ ಹತ್ರ ಇರುತ್ತೆ. ಸೊ ದಿಸ್ ಈಸ್ ದಿ ಟ್ಯೂಬ್, ಬ್ರೀತಿಂಗ್ ಟ್ಯೂಬ್ ಆರ್ ಕನೆಕ್ಟರ್ ಅಂತ, ಆರ್ ವಿ ಕ್ಯಾನ್ ಕಾಲ್ ದಿಸ್ ಆಸ್ ಕನೆಕ್ಟರ್. ಸೊ ದಿಸ್ ಈಸ್ ದಿ ಬೈಪ್ಯಾಪ್ ಮಷಿನ್. ಹೀಗಿರುತ್ತೆ. ಸೊ ಒನ್ ಎಂಡ್ ಕನೆಕ್ಟ್ ಆಗೋದು ಈ ಕಡೆಗೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದರಲ್ಲಿ ಏನಂದರೆ ಸ್ವಿಚ್ ಆನ್ ಸ್ವಿಚ್ ಆಫ್ ಬಟನ್ ಇರಲ್ಲ. ಸೊ ಈ ಮಷಿನ್ ಆನ್ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಡೈರೆಕ್ಟ್ಲಿ ಕನೆಕ್ಟ್ ದಿ ಮಷಿನ್ ಟು ದಿ ಪವರ್. ಸೊ ಇದಕ್ಕೆ ಇದು ಪವರ್ ಕಾರ್ಡ್ ಇಲ್ಲಿದೆ ನೋಡಿ, ಈ ಪೋರ್ಟಲ್ಲಿ ಹಾಕಬೇಕು ದಿಸ್ ಒನ್. ಸೊ ಇದು ಶೇಪ್ ಇದೆ ನೋಡಿ, ಹೀಗೆ ಹಟ್ ಥರ ಇಲ್ಲಿನೂ ಈಗ ಕಾಣುತ್ತೆ. ದಿಸ್ ಈಸ್ ದಿ ಹಟ್ ಶೇಪ್. ಸೊ ಇದು ಇದರೊಳಗಡೆ ಹಾಕ್ಬಿಡ್ಬೇಕು, ಜೆಂಟಲ್ಲಾಗಿ ಟೈಟಾಗಿ ಫಿಕ್ಸ್ ಮಾಡ್ಬೋದು. ಫಿಕ್ಸ್ ಆದಮೇಲೆ ಈ ಪವರ್ ಕೇಬಲ್ ಬಗ್ಗೆ ಏನು ಜಾಸ್ತಿ ಹೇಳೋ ಅಗತ್ಯ ಇಲ್ಲ. ದಿಸ್ ಈಸ್ ದಿ ಆ್ಯಂಪ್ಲಿಫೈಯರ್ ಕನೆಕ್ಟ್ ಮಾಡಿ. ಅಲ್ಲಿ ಬಟನ್ ಆನ್ ಮಾಡ್ತಿದ್ದಂಗೆ ಇಲ್ಲಿ ಆನ್ ಆಗುತ್ತೆ. ಫಸ್ಟ್ ಈ ಗ್ರೀನ್ ಲೈಟ್ ಬರುತ್ತೆ. ಇದು ಸ್ಕ್ರೀನ್. ಈ ಸ್ಕ್ರೀನಲ್ಲಿ ನಿಮಗೆ ಸುಮಾರಾಗಿ ಅದು ಇದು ನಂಬರ್ಸು ಮತ್ತು ಇದು ಸಮ್ ಇಂಡಿಕೇಟರ್ಸ್ ಕಾಣಿಸುತ್ತೆ. ಅದ್ರ ಬಗ್ಗೆ ಜಾಸ್ತಿ ಕನ್ಫ್ಯೂಸ್ ಆಗೋದು ಬೇಡ. ಇದರಲ್ಲಿ ಎರಡು ಇಂಪಾರ್ಟೆಂಟ್ ಪಾಯಿಂಟ್. ಒಂದು ಅಂತ ಇಪ್ಯಾಪ್, ಆಮೇಲೆ ಐಪ್ಯಾಪ್. ಐಪ್ಯಾಪ್ ಆ್ಯಂಡ್ ಇಪ್ಯಾಪ್, ಇದು ಎರಡು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಇವು ಎರಡನ್ನಷ್ಟೇ ನಾವು ಇಲ್ಲಿ ಆಪ್ರೇಟ್ ಮಾಡೋದನ್ನು ನಿಮಗೆ ಇವತ್ತು ಹೇಳ್ಕೊಡ್ತಾ ಇದ್ದೀವಿ ಜಸ್ಟ್. ಸೊ ಐಪ್ಯಾಪಲ್ಲಿ ಮಿನಿಮಮ್ ಐಪ್ಯಾಪ್, ಮ್ಯಾಕ್ಸಿಮಮ್ ಐಪ್ಯಾಪ್ ಅಂತ ಇರುತ್ತೆ. ಅಂದರೆ ಮಿನಿ ಎಮ್ ಐ ಎನ್ ಐ ಪಿ ಎ ಪಿ ಅಂತ ಇದೆ, ಎಮ್ ಐ ಎಕ್ಸ್ ಐ ಪಿ ಎ ಪಿ ಅಂತ ಇದೆ. ದಿಸ್ ಈಸ್ ಮಿನಿಮಮ್ ಐಪ್ಯಾಪ್, ದಿಸ್ ಈಸ್ ಮ್ಯಾಕ್ಸಿಮಮ್ ಐಪ್ಯಾಪ್. ಸೊ ಇವೆರಡನ್ನ ಹೇಗೆ ಕಂಟ್ರೋಲ್ ಮಾಡೋದು, ಆ ಕಂಟ್ರೋಲ್ ಮೆನುಗೆ ಹೇಗೆ ಹೋಗೋದು, ಅದಕ್ಕೆ ಈ ಎರಡು ಬಟನ್ ಇರುತ್ತೆ ನೋಡಿ. ಎರಡನ್ನು ಸೈಮಲ್ಟೇನಿಯಸ್ಲಿ ಫಾರ್ 3 to 4 seconds ಪ್ರೆಸ್ ಮಾಡಿ ಇಟ್ಕೊಳ್ಬೇಕು. ಪ್ರೆಸ್ ಮಾಡಿ ಇಟ್ಕೊಂಡಾಗ ಇದು ಬರುತ್ತೆ, ಇದು ಕಂಟ್ರೋಲ್ ಮೆನು. ಸೊ ಇಲ್ಲಿ ಈ ಬಟನ್ನು ನಾವು ಇದು ಹಿಂಗೆ ಸ್ಕ್ರೋಲ್ ಮಾಡ್ಬೋದು ನೋಡಿ. ಮ್ಯಾಕ್ಸ್ ಐಪ್ಯಾಪಿಗೆ ಬಂದಿದೆ. ಸೊ ಇಲ್ಲಿ ಮ್ಯಾಕ್ಸ್ ಐಪ್ಯಾಪ್ ನಂಬರ್ ಇದೆ ನೋಡಿ. ಇದು ನಾವು ಚೇಂಜ್ ಮಾಡಬೇಕಂದ್ರೆ ಇದನ್ನು ಒಂದು ಸತಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದಾಗ ಇದು ರೆಡ್ ಆಗಿ ಟರ್ನ್ ಆಗುತ್ತೆ, ಆವಾಗ ನೀವು ಚೇಂಜ್ ಮಾಡ್ಕೊಳ್ಳಿ. ಓಕೆ, ಹೀಗೆ ಡೌನ್ ಕಮ್ಮಿ ಆಗುತ್ತೆ, ಹೀಗೆ ಜಾಸ್ತಿ ಆಗುತ್ತೆ. ಓಕೆ, ನಾವು ನೆಕ್ಸ್ಟ್ ಇದಕ್ಕೆ ಆಪ್ಷನ್ಗೆ ಹೋಗಬೇಕು ಅಂದರೆ ಇದು ಪುನಃ ಪ್ರೆಸ್ ಮಾಡಿದಾಗ ಈ ಗ್ಲೂ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಸತಿ ಸ್ಕ್ರೋಲ್ ಮಾಡಿದಾಗ ಇಲ್ಲಿಗೆ ಬರುತ್ತೆ. ಸೊ ಸೇಮ್ ಥಿಂಗ್, ಇದನ್ನು ಹೀಗೆ ಇದು ರೆಡ್ಡಾಗಿ ಟರ್ನ್ ಆಗುತ್ತೆ, ಇನ್ಕ್ರೀಸ್ ಡಿಕ್ರೀಸ್. ನೆಕ್ಸ್ಟ್, ಸೊ ದಿಸ್ ಈಸ್ ಇಪ್ಯಾಪ್. ಇಷ್ಟೇ ಇರುತ್ತೆ ಇದು. ಇದರಲ್ಲಿ ಸೊ ಮಿನಿಮಮ್ ಸೆಟ್ಟಿಂಗ್ಸ್ ನಿಮಗೆ ಎಷ್ಟಿರಬೇಕು ಅಂತ ಹೇಳ್ತೇನೆ. ಮ್ಯಾಕ್ಸಿಮಮ್ ಸೆಟ್ಟಿಂಗ್ಸ್ ಬಗ್ಗೆ ಸೊ ಇಟ್ ಈಸ್ ಡಿಫಿಕಲ್ಟ್ ಟು ಡಿಸ್ಕಸ್, ಯಾಕೆಂದರೆ ಅದು ಪೇಷಂಟ್ ಕಂಡೀಷನ್ ಆ್ಯಂಡ್ ಸಿವಿಯರಿಟಿ ಆಫ್ ರೆಸ್ಪಿರೇಟ್ರಿ ಫೇಲ್ಯೂರ್ ಮೇಲೆ ಇರುತ್ತೆ. ಸೊ ಮಿನಿಮಮ್ ಎಷ್ಟಿರಬೇಕು ಅಂತ. ಸೊ ಇಪ್ಯಾಪ್, ಇಪ್ಯಾಪ್ ಮಿನಿಮಮ್ ಆಗಿ ನೀವು 6 ಇಟ್ಟಿರಬೇಕು. ಇದು ಹಾಗೆ 4 ತನಕ ಹೋಗುತ್ತೆ, 4 ಕಮ್ಮಿ ಆಗಲ್ಲ. ಬಟ್ ಇನ್ ನಾನ್ ಇನ್ವಾಸಿವ್ ವೆಂಟಿಲೇಷನಲ್ಲಿ ಮಿನಿಮಮ್ ಇಪ್ಯಾಪ್ 6 ಇಟ್ಕೊಳ್ಳೋದು ಐಡಿಯಲ್. ದೆನ್ ಈಗ ಐಪ್ಯಾಪಲ್ಲಿ 2 ಬರುತ್ತೆ, ಮ್ಯಾಕ್ಸ್ ಐಪ್ಯಾಪ್ ಆ್ಯಂಡ್ ಮಿನಿಮಮ್ ಐಪ್ಯಾಪ್. ಓಕೆ, ಸೊ ಇದರಲ್ಲಿ ಮಿನಿಮಮ್ ಐಪ್ಯಾಪ್ ಯು ಕ್ಯಾನ್ ಕೀಪ್ ಇಟ್ ಅಪ್ ಟು 12 ಐಡಿಯಲಿ. ಮ್ಯಾಕ್ಸ್ ಏನಿದೆ ಯು ಕ್ಯಾನ್ ಕೀಪ್ ಅಪ್ ಟು 20. ಸೊ ಇಷ್ಟು ಈಗ ನಮಗೆ ಬೇಕಾದಂಥ ಸೆಟ್ಟಿಂಗ್ಸ್ ಇಟ್ಟ ಮೇಲೆ ಆ ಸೆಟ್ಟಿಂಗ್ಸ್ ಪ್ರಕಾರ ಬ್ರೀತಿಂಗ್ ಇದು
ಬ್ರೀತಿಂಗ್ ಪ್ರೆಷರ್ಸ್ ಡಿಲಿವರ್ ಆಗ್ತಿರುತ್ತೆ. ಸೊ ಈಗ ನಾವು ಮೇನ್ ಮೆನುಗೆ ಹೋಗ್ಬೇಕಂದ್ರೆ ಈ ಬಟನ್ ಇರುತ್ತೆ ನೋಡಿ, ಈ ಬಟನ್ನ ಹೀಗೆ ಒಂದು ಸಾರ್ತಿ ಪ್ರೆಸ್ ಮಾಡಿದ್ರೆ ವಿಲ್ ಗೋ ಟು ಮೇನ್. ಸೊ ಮೀನ್ ವೈಲ್ ಏನಂತಂದರೆ ಇಲ್ಲಿ ಗಾಳಿ ಬರ್ತಿರುತ್ತೆ, ಯು ಕ್ಯಾನ್ ಫೀಲ್ ಇಟ್ ಬಟ್ ಯು ಕ್ಯಾನಾಟ್ ಸಿ, ಬರ್ತಾ ಇದೆ ಗಾಳಿ. ದಟ್ಸ್ ಆಲ್. ಓಕೆ, ಈಗ ಅನದರ್ ಪಾರ್ಟ್ ಏನಂದರೆ ಮಷಿನ್ ಆಪ್ರೇಟ್ ಮಾಡೋದಾಯಿತು, ಮಷಿನ್ ಎಂಡಿಂದ ಇದನ್ನು ಪೇಷಂಟ್ಗೆ ಹೇಗೆ ಕನೆಕ್ಟ್ ಮಾಡೋದು, ದಿಸ್ ಅವಿನಾಶ್ ಎಕ್ಸ್ಪ್ಲೇನ್.